ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ ಮೊಮೀನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಕರ್ನಾಟಕದಲ್ಲಿ ಆ ಒಂದು ನೀಟ್ ಪರೀಕ್ಷೆ ಬರೆದ ಅಭ್ಯರ್ಥಿಗಳಿಗೆ ಒಂದು ಕರ್ನಾಟಕ ಅಭ್ಯರ್ಥಿಗಳ ಒಂದು ರ್ಯಾಂಕಿಂಗ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಯಾರ್ಯಾರು ಆ ನೀಟ್ ಕೌನ್ಸಿಲಿಂಗ್ಗೆ ಎಲಿಜಿಬಲ್ ಆಗಿದ್ದೀರಿ ಎಂಬುದ್ರ ಬಗ್ಗೆ ಒಂದು KA ವತಿಯಿಂದ ಒಂದು ಅಫಿಷಿಯಲ್ ಆಗಿ ಒಂದು ರ್ಯಾಂಕ್ ಲಿಸ್ಟು ಮತ್ತು ಅಭ್ಯರ್ಥಿಯ ಒಂದು ಕರ್ನಾಟಕದ ರ್ಯಾಂಕ್ ಲಿಸ್ಟು ಮತ್ತು ಸ್ಟೇಟ್ ರ್ಯಾಂಕ್ ಲಿಸ್ಟು ಮತ್ತು ನೀಟ್ ರ್ಯಾಂಕು ಮತ್ತು ಅಭ್ಯರ್ಥಿ ತೆಗೆದುಕೊಂಡ ಒಂದು ಮಾರ್ಕ್ಸ್ಗಳನ್ನು ಎಷ್ಟು ತಗೊಂಡಿದ್ದಾರೆ ಒಂದು ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಬನ್ನಿ ಆ ಲಿಸ್ಟ್ ಬಗ್ಗೆ ಇಲ್ಲಿ ಒಂದು ಸ್ವಲ್ಪ ಚರ್ಚೆ ಮಾಡೋಣ. ಇಲ್ಲಿ ನೋಡೋದಾದರೆ UG NEET 2024 ಲಿಸ್ಟ್ ಆಫ್ ಕ್ಯಾಂಡಿಡೇಟ್ ಹೂ ಹ್ಯಾವ್ ಕ್ಲೇಮ್ಡ್ ಕರ್ನಾಟಕ ಸ್ಟೇಟ್ UG NEET 2024 ಅಂತ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾರು ಒಂದು UG NEET ಕ್ಲೇಮ್ ಮಾಡಿದಿರಿ ಅಂಥವರ ಒಂದು ಆದ್ಯತೆಯ ಒಂದು ಪಟ್ಟಿಯನ್ನು ಇಲ್ಲಿ ಬಿಡುಗಡೆ ಮಾಡಲಾಗಿದೆ. ಈ ಲಿಸ್ಟನ್ನು ಡೌನ್ಲೋಡ್ ಮಾಡಿದರೆ ನೋಡಿ, ಲಿಸ್ಟ್ ಡೌನ್ಲೋಡ್ ಆಗಿದೆ. ನೋಡೋದಾದರೆ ನೋಡಿ, ಇಲ್ಲಿ ಪದ್ಮನಾಭವ ಅಂತ ಅಭ್ಯರ್ಥಿಯ ಒಂದು ಕರ್ನಾಟಕ ರ್ಯಾಂಕಿಂಗ್ ನೋಡಿ, ಇಲ್ಲಿ 1 ಬಂದಿದೆ. ಇವರು ನೀಟ್ನಲ್ಲಿ 716 ಅಂಕಗಳನ್ನು ಪಡೆದಿದ್ದು ಆಲ್ ಇಂಡಿಯಾ ರೀಟ್ ರ್ಯಾಂಕ್ನಲ್ಲಿ 21 ರ್ಯಾಂಕನ್ನು ಇಲ್ಲಿ ಪಡೆದಿದ್ದಾರೆ. ಯಾರು ಎಲಿಜಿಬಲ್ ಇದ್ದೀರಿ, ಎಲ್ಲ ಅಭ್ಯರ್ಥಿಗಳ ಒಂದು ಹೆಸರು ಈ ಪಟ್ಟಿಯಲ್ಲಿ ಇಲ್ಲಿ ಇದೆ. ನೋಡ್ತಾ ಹೋಗೋದ್ರೆ ನೋಡಿ, ಇಲ್ಲಿ 700 ಮಾರ್ಕ್ಸ್ಗಳು ಎಷ್ಟೊಂದು ಜನ ಅಭ್ಯರ್ಥಿಗಳು ಇಲ್ಲಿ ತೆಗೆದಿದ್ದಾರೆ ನೋಡಿ. ಇಲ್ಲಿ ನೋಡೋದಾದ್ರೆ ನೋಡಿ, 700 ಮೇಲೆ ಇಲ್ಲಿ ನೋಡೋದಾದರೆ ಒಂದು 82 ಕ್ಯಾಂಡಿಡೇಟ್ಗಳು 700 ಪ್ಲಸ್ ಸ್ಕೋರನ್ನು ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಇಲ್ಲಿ ಮಾಡಿದ್ದಾರೆ. ನೋಡೋದಾದರೆ 700 ಪ್ಲಸ್ಸು ಮತ್ತು ಇಲ್ಲಿ ನೋಡೋದಾದರೆ 600 ಪ್ಲಸ್ ಅಭ್ಯರ್ಥಿಗಳು ಲಿಸ್ಟ್ ನೋಡೋದಾದ್ರೆ ನೋಡಿ, ಈ ವರ್ಷ ತುಂಬಾ ಚೆನ್ನಾಗಿ ರಿಸಲ್ಟ್ಗಳನ್ನು ಮಕ್ಕಳು ತೆಗೆದಿದ್ದಾರೆ. ಇಲ್ಲಿ ನೋಡೋದಾದ್ರೆ ನೋಡಿ, 600 ಪ್ಲಸ್ ಎಷ್ಟು ಜನ ಇಲ್ಲಿ ತೆಗೆದಿದ್ದಾರೆ. ಇಲ್ಲಿ ನೋಡೋದಾದ್ರೆ ನೋಡಿ, ಇಲ್ಲಿ 3976 ಅಭ್ಯರ್ಥಿಗಳು 600 ಮೇಲೆ ಸ್ಕೋರ್ಗಳನ್ನು ಇಲ್ಲಿ ಮಾಡಿದ್ದಾರೆ. ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಲ್ಲಿ 600 ಪ್ಲಸ್ ಸ್ಕೋರು 3976 ಅಭ್ಯರ್ಥಿಗಳು ಇಲ್ಲಿ 600 ಪ್ಲಸ್ ಸ್ಕೋರ್ಗಳನ್ನು ಮಾಡಿದ್ದಾರೆ. ಅದೇ ರೀತಿ 550 ಎಷ್ಟು ಜನ ಮಾಡಿದ್ದಾರೆ ನೋಡಿ, ಇಲ್ಲಿ ನೋಡಿ 7963 ಅಭ್ಯರ್ಥಿಗಳು 550 ಮಾರ್ಕ್ಸ್ಗಳನ್ನು ಇಲ್ಲಿ 550 ಪ್ಲಸ್ ಮಾರ್ಕ್ಸ್ಗಳನ್ನು ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಈ ವರ್ಷ ನೀಟ್ನಲ್ಲಿ ತೆಗೆದಿದ್ದಾರೆ. ಎಷ್ಟು? 7963 ಅಭ್ಯರ್ಥಿಗಳು ಒಂದು 550 ಮಾರ್ಕ್ಸ್ಗಳನ್ನು ತೆಗೆದಿದ್ದಾರೆ. ಇಲ್ಲಿ 500 ಸ್ಕೋರ್ 500 ಮೇಲೆ ಅಭ್ಯರ್ಥಿಗಳು ಎಷ್ಟು ಜನ ಇದ್ದಾರೆ ನೋಡಿ, ಇಲ್ಲಿ ಕೆಳಗಡೆ ನೋಡೋದಾದ್ರೆ ನೋಡಿ, 12729 ಅಭ್ಯರ್ಥಿಗಳು 12729 ಅಭ್ಯರ್ಥಿಗಳು 500 ಪ್ಲಸ್ ಸ್ಕೋರ್ಗಳನ್ನು ಆ ಒಂದು UG NEET ಕರ್ನಾಟಕದಲ್ಲಿ 500 ಪ್ಲಸ್ ಸ್ಕೋರ್ಗಳನ್ನು ಮಾಡಿದ್ದಾರೆ. ನೋಡೋದಾದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಸೀಟ್ಗಳು ಭಾಳಷ್ಟು ಕಮ್ಮಿ ಇವೆ, ಹೀಗಾಗಿ ಈ ವರ್ಷ ಕಾಂಪಿಟೇಷನ್ ಇಲ್ಲಿ ಜಾಸ್ತಿ ಆಗುತ್ತದೆ ನೋಡಿ. 500 ಪ್ಲಸ್ ಸ್ಕೋರ್ಸ್ ನೋಡಿ, 12000 ಅಭ್ಯರ್ಥಿಗಳು 12729 ಅಭ್ಯರ್ಥಿಗಳು ಇಲ್ಲಿ ಮಾರ್ಕ್ಸ್ಗಳನ್ನು ತೆಗೆದಿದ್ದಾರೆ. ಈ ಲಿಸ್ಟನ್ನು ನಾನು ನಮ್ಮ ವಾಟ್ಸಪ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಯಾರು ಎಲಿಜಿಬಲ್ ಇದ್ದೀರಿ, ಎಲ್ಲ ಅಭ್ಯರ್ಥಿಗಳ ಒಂದು ಹೆಸರು ಇದರಲ್ಲಿ ಇರಬೇಕು, ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಇಲ್ಲಿ ಒಂದು ನೀವು ಕೌನ್ಸಿಲಿಂಗ್ಗೆ ಅರ್ಹರಾಗಿರ್ತೀರಿ. ಇಲ್ಲಿ ಕೆಳಗಡೆ ಬಂದರೆ ನೋಡಿ, ನೀವು 127 ಮಾರ್ಕ್ಸ್ ಪಡೆದ ಅಭ್ಯರ್ಥಿ ಕೂಡ ಅಲ್ಲಿ ಹೆಸರು ಕೂಡ ಇದರಲ್ಲಿ ಇದೆ. ಟೋಟಲ್ ಆಗಿ 92858 ಅಭ್ಯರ್ಥಿಗಳು ನಮ್ಮ ಕರ್ನಾಟಕದ UG NEET ಪರೀಕ್ಷೆಗೆ ಅರ್ಹರಾಗಿದ್ದೀರಿ. ಇವರೆಲ್ಲರೂ ನೀವು ಕೌನ್ಸಿಲಿಂಗ್ಗೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡಲು ಅರ್ಹರಿದ್ದೀರಿ ಎಂಬುದ್ರ ಬಗ್ಗೆ KA ಮೂಲಕ ಒಂದು ಅಫಿಷಿಯಲ್ ಆಗಿ ಒಂದು ಲಿಂಕನ್ನು ಇಲ್ಲಿಂದ ಬಿಡುಗಡೆ ಮಾಡಲಾಗಿದೆ. ಈ PDF ನಮ್ಮ ಚಾನಲ್ನಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ನಾನು ಮತ್ತೆ ಭೇಟಿಯಾಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.